अय्यप्प देसाई सन्मान्य अध्यक्षरे प्रश्न संख्य 1242 ಅನ್ನು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಬಯಸುತ್ತೇನೆ ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ 1984 ರಿಂದ ಇಲ್ಲಿವರೆಗೆ ಸಾವಿರಾರು ಭೂಮಿ ಎಕರೆ ಭೂಮಿಯನ್ನು ಈ ಒಂದು ಬೇಲೂರು ಕೈಗಾರಿಕಾ ಪ್ರದೇಶ ವಸಾಹತನ್ನ ಮಾಡಬೇಕು ಅಂತ ಹೇಳಿ ಅಂದು ದಿವಂಗತ ಎಸ್ಆರ್ ಬೊಮ್ಮಯ್ಯ ಅವರ ಕನಸೇನಿತ್ತು ಅವರು ಮಾಡಿದಂತ ಕೆಲಸ ಇವತ್ತು ಸಾಕಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಲೂರು ಕೈಗಾರಿಕಾ ಪ್ರದೇಶ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಿದೆ ಆದರೆ ಇವತ್ತು ಸ್ಥಳೀಯರಿಗೆ ಮತ್ತು ಭೂಮಿ ಕಳೆದುಕೊಂಡವರಿಗೆ ಅಲ್ಲಿ ಉದ್ಯೋಗ ಸಿಗತಾ ಇಲ್ಲ ಇವತ್ತು ಇವರು ಪ್ರಶ್ನೆ ಉತ್ತರವನ್ನು ಕೊಟ್ಟಿದ್ದಾರೆ 1614 ಉದ್ಯೋಗಗಳನ್ನು ನೀಡಲಾಗಿದೆ ಅದರಲ್ಲಿ ಸ್ಥಳೀಯರಿಗೆ 1538 ಅನ್ನು ಉದ್ಯೋಗ ನೀಡಿದೆ ಭೂಮಿ ಕಳೆದುಕೊಂಡವರಿಗೆ 76 ಮಾತ್ರ ಅಂತ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ ಇದು ಜನ ಬೆಳಗಾದರಲ್ಲಿ ಅಲ್ಲಿ ನಿರುದ್ಯೋಗ ಯುವಕರು ನಮ್ಮ ಮನೆ ಕಡೆಗೆ ಜನಪ್ರತಿನಿಧಿಗಳ ಮನೆ ಕಡೆಗೆ ಬರ್ತಾರೆ ನಮಗೆ ಉದ್ಯೋಗ ಕೊಡಿ ಉದ್ಯೋಗ ಕೊಡಿ ಅಂತ ಹೇಳಿ ಅದಕ್ಕೆ ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡುತ್ತೇನೆ ಓಕೆ ನಮ್ಮ ಭಾಗದ ನಿರುದ್ಯೋಗ ಯುವಕರಿಗೆ ಅಲ್ಲಿ ಉದ್ಯೋಗ ಸಿಗುವಂತ ವ್ಯವಸ್ಥೆ ಆಗಬೇಕು ಮತ್ತು ಯಾವುದಾದ್ರೂ ಉದ್ಯೋಗ ನೀಡಿದ್ರೆ ಅವು ಡಿ ಗ್ರೂಪ್ ಉದ್ಯೋಗ ಇರ್ತಾವು ಹೆಲ್ಪರ್ ಡಿ ಗ್ರೂಪ್ ಉದ್ಯೋಗ ಅವರ ವಿದ್ಯಾರ್ಥಿಗೆ ಸರಿಸಮನಾಗಿರುವಂತ ಹುದ್ದೆಗಳನ್ನು ಕೊಟ್ಟು ಆ ಭಾಗದ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಸರ್ಕಾರಕ್ಕೆ ಅನ್ನ ಮಾಡ್ತೀನಿ ಸಚಿವರು ಸನ್ಮಾನ್ಯ ಶಾಸಕರು ಹೇಳಿರುವಂತದರಲ್ಲಿ ಈಗಾಗಲೇ ಡಾಕ್ಟರ್ ಸರೋಜಿನಿ ಮೈಸಿಯ ವರದಿ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡುವಂತದಾಗಿದೆ 1500ಕ್ಕಿಂತಲೂ ಹೆಚ್ಚು ಉದ್ಯೋಗವನ್ನು ಇಲ್ಲಿವರೆಗೆ ಆ ಭಾಗದಲ್ಲಿ ರೈತರಿಗೆ ಕೊಟ್ಟಿದ್ದೇವೆ ರೈತರ ಮಕ್ಕಳಿಗೂ ಸಹಿತ ಅವರ ಶಿಕ್ಷಣಕ್ಕೆ ಅನುಗುಣವಾಗಿ ಸ್ವಲ್ಪ ಇನ್ನು ಜಾಸ್ತಿ ಅನ್ನೋ ಅವರಿಗೆ ಅಲ್ಲಿ ಜಾಬ್ ಅನ್ನು ಕೊಡುವಂತದ್ರ ಕಡೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಇನ್ನೂ ಯಾರಿಗಾದರೂ ಸೀರಿಯಸ್ ಆಗಿ ಅವರು ಜಾಬ್ ಮಾಡಲಿಕ್ಕೆ ಮುಂದೆ ಬಂದರೆ ಅಂತ ಒಂದು ಪಟ್ಟಿಯನ್ನು ಕೊಟ್ಟರೆ ಆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಆಗಿರಬಹುದು ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ಜಾಬ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಸ್ಕೊಳ್ತೇನೆ